ಇಮೇಲ್ ನೋಡ್ರಪ್ಪ ಇಮೇಲ್ ಬ್ರೋ, ನಾನು ವೆಸ್ಟರ್ನ್ ಕಮೋಡ್ ಪರ್ಚೇಸ್ ಮಾಡ್ಲ ಇಂಡಿಯನ್ ಕಮೋಡ್ ಪರ್ಚೇಸ್ ಮಾಡ್ಲ ಅಂತೆ. ಲೇ, ನಾನು ನಿಮ್ ಮನೆ ಕಟ್ಟಿಸಿರ ಪ್ಲಂಬರ್ ಏನ್ಲ ಬಾತ್ರೂಮ್ ಬಗ್ಗೆ ಕೇಳ್ತಿದೀಯಲ್ಲ? ವೆಸ್ಟರ್ನು ಬೇಡ ಇಂಡಿಯನ್ ಬೇಡ, ಮನೆ ಹಿಂದೆ ಒಂದ್ ಗುಂಡಿ ತೊಡ್ಕೊಂಡು ಹೋಗಿ ಯಾರು ಬೇಡ ಅಂದ್ರು? ಏನಿವ ಹೋಗ್ಲಿ, ಏನು ಆ ಹುಡ್ಗ ಕೇಳೈತೆ ಹೇಳ್ಬಿಡೋಣ ಆನ್ಸರ. ವೆಸ್ಟರ್ನ್ ಕಮೋಡ್ ಒಳ್ಳೇದ, ಇಂಡಿಯನ್ ಕಮೋಡ್ ಒಳ್ಳೇದ? ಸೊ ನಾವು ಭಾರತೀಯರು ನ್ಯಾಷನಲಿಸ್ಟ್ ಗಳು, ಆಬ್ವಿಯಸ್ಲಿ ಇಂಡಿಯನ್ ಕಮೋಡ್ ಬೆಟರ್ ಅಂತ ಹೇಳ್ತೀವಿ. ಬಟ್ ರೀಸನ್ ಏನು ಯಾವನು ಹೇಳಲ್ಲ. ಇವತ್ ನಾನು ನಿಮ್ಗೆಲ್ಲ ಬೆಸ್ಟೆಸ್ಟ್ ರೀಸನ್ ಕೊಡ್ತೀನಿ, ಅದು ಸೈಂಟಿಫಿಕ್ ರೀಸನ್. ಇಂಡಿಯನ್ ಕಮೋಡ್ ಯಾಕೆ ಬೆಟರ್ ಅಂದ್ರೆ ಬಿಕಾಸ್ ಆಫ್ ಕೊರೋನಾ. ಎಲ್ಲರೂ ಜಸ್ಟ್ ಇಮ್ಯಾಜಿನ್, ಆಫೀಸ್ ಟಾಯ್ಲೆಟ್ ಗೋ ಕಾಲೇಜ್ ಟಾಯ್ಲೆಟ್ ಗೋ ಹೋಗಿರ್ತೀರ, ಅಲ್ಲಿ ಯಾರೋ ಒಬ್ರಿಗೆ ಪಾಪ ಕರೋನಾ ಬಂದಿರ್ತದೆ, ಅವ್ರಿಗೂ ಗೊತ್ತಿರಲ್ಲ ನಿಮಗೂ ಗೊತ್ತಿರಲ್ಲ. ಈಗ ಅವ್ರು ಹೋಗ್ಬಿಟ್ಟು ಆ ವೆಸ್ಟರ್ನ್ ಟಾಯ್ಲೆಟ್ ಮೇಲೆ ಕುತ್ಕೊಂಡ್ಬಿಟ್ಟು ಅವ್ರ ಕೆಲಸ ಮುಗಿಸ್ಕೊಂಡ್ ಬಂದಿರ್ತಾರೆ. ನೆಕ್ಸ್ಟ್ ನೀವೇನಾರ ಹೋಗ್ಬಿಟ್ಟು ಅದೇ ಟಾಯ್ಲೆಟ್ ಸೀಟ್ ಮೇಲೆ ಕುತ್ಕೊಂಬಿಟ್ರೆ ವೈರಸ್ ಗಳೆಲ್ಲ ಮೆತ್ಕೊಂಬಿಡಲ್ವಾ ಗುರು ನಿಮ್ ಹಿಂದ್ಗಡಿಕೆ? ಅಲ್ಲ ಜಸ್ಟ್ ಇಮ್ಯಾಜಿನ್, ಯಾವ ಪಾಟಿ ಸ್ಯಾನಿಟೈಸರ್ ಬೇಕು ನೀವು ಸ್ಯಾನಿಟೈಸರ್ ಮಾಡ್ಕೊಳಕಲ್ಲೆಲ್ಲ. ನನ್ನ ಮಗನ್ ನೀರ್ ಬಿಟ್ಬಿಟ್ಟು ಸ್ಯಾನಿಟೈಸರ್ ನಲ್ಲಿ ತೊಳ್ಕೊಂಬರ್ಬೇಕಾಯ್ತದ ಅಷ್ಟೇ ಆಮೇಕೆ. ಸೊ ಗೊತ್ತಾಯ್ತಲ್ಲ ಇಂಡಿಯನ್ ಕಮೋಡ್ ಯಾಕೆ ಬೆಟರ್ ಅಂತ. ಎಕನಾಮಿಕಲಿ, ಸೈಂಟಿಫಿಕಲಿ ಇಂಡಿಯನ್ ಸಿಸ್ಟಮ್ ಈಸ್ ಆಲ್ವೇಸ್ ಬೆಟರ್.